ನಾನು ವಿಧಾನಸಭೆ ಚುನಾವಣೆ ಮುನ್ನ ನಿಮ್ಮನ್ನು ಸಂದರ್ಶನ ಮಾಡಿದೆ ನಮ್ಮ ಸ್ಟುಡಿಯೋದಲ್ಲಿ. ನೀವು ಹೇಳಿದ್ರಿ, ಶಿವು ಈ ಪರ್ಸೆಂಟೇಜ್ ಜನ ನಮ್ಗೆ ಓಟ್ ಹಾಕ್ಬೋದು ಅಂತ. ನೀವು ವಿಧಾನಸಭೆ ನೀವೇ ಅದನ್ನು ಪ್ರೆಡಿಕ್ಟ್ ಮಾಡಿದ್ರಿ ಹಿಂಗಾಗುತ್ತೆ ಅಂತ. ಹಂಗಾಯ್ತು, ಗ್ಯಾರಂಟಿ ವರ್ಕೌಟ್ ಆಗ್ತಿದೆ ಅಂತ ಹೇಳಿದ್ರಿ, ಗ್ಯಾರಂಟಿ ಜಾರಿ ಮಾಡಿದಿರಿ. ಒಂದು ಹೆಣ್ಮಗುಗೆ ವರ್ಷಕ್ಕೆ 24,000 ಕೊಡ್ತಿದ್ರಿ, ತಿಂಗಳಿಗೆ 2,000ದಂಗೆ. 5 ವರ್ಷಕ್ಕೆ 120,000 ಅಕೌಂಟ್ಗೆ ಹಾಕ್ತಿದ್ರಿ ಆ ಗೃಹಲಕ್ಷ್ಮಿ ಯೋಜನೆ ಅಡಿ. ಫ್ರೀ ಕರೆಂಟ್ ಕೊಟ್ಟಿದ್ರಿ, ಇವೆಲ್ಲ ಮಾಡಿದಿರಿ. ಹಂಗೆ ನೋಡಿ ಎಷ್ಟು ಪರ್ಸೆಂಟ್ ಓಟ್ ಬರಬೇಕು, ಎಷ್ಟು ಸೀಟ್ ಬರಬೇಕಾದ್ರೆ. ಈ ನಮ್ಮ ಸ್ಟೇಟ್ ಅಲ್ಲ, ಹೌದು ನಮ್ಮ ಸ್ಟೇಟ್ನಲ್ಲಿ ವಿ ವುಡ್ ಬಿ ಕ್ಲೋಸ್ ಟು ಅರೌಂಡ್ ಅಬೌಟ್ 51% 52% ಬರ್ತಕ್ಕಂಥ ಸಾಧ್ಯತೆ ಕಾಣ್ತದೆ. ಆರ್ ಮೇಡ್ ಬಿ ಲಿಟ್ಲ್ ಬಟ್ 3% 4% ಇಲ್ಲಿ, ವೇರಿಂಗ್ ಆನ್ ಡಿಸ್ಟಿಕ್ ಟು ಡಿಸ್ಟಿಕ್. ಸಮ್ ಡಿಸ್ಟಿಕ್ ವಿ ಮೇ ಡು ಎಕ್ಸ್ಟ್ರೀಮ್ಲಿ ವೆಲ್, ಸಮ್ ಡಿಸ್ಟಿಕ್ ವೇರ್ ದೇ ಆರ್ ವೆರಿ ಪಾಪ್ಯುಲರ್, ಅವ್ರದ ವೋಟ್ ಬ್ಯಾಂಕಲ್ಲಿ ಜಾಸ್ತಿ ಇದೆ, ಅಲ್ಲಿ ಕಮ್ಮಿ ಜಾಸ್ತಿ ಆಗಿದೆ ಕೂಡ. ಆವರೇಜ್ ಇಫ್ ಯು ಸಿ ವಿ ವುಡ್ ಬಿ ಕ್ಲೋಸ್ ಟು ಅರೌಂಡ್ ಅಬೌಟ್ 16 to 20 ಸೀಟ್ಸ್ ಮ್ಯಾಕ್ಸಿಮಮ್. ಡಿಪೆಂಡ್ಸ್, ಯಾಕಂದ್ರೆ ಇನ್ನೊಂದು ವಾರ ಉಳಿದಿದೆ ಚುನಾವಣೆಯಲ್ಲಿ, ಹೆಂಗ್ ಟ್ರೆಂಡ್ ಸೆಟ್ ಆಗೋದು ಗೊತ್ತಾಗಲ್ಲ. ಬಟ್ ರಫ್ಲಿ ಐ ಆಮ್ ವೆರಿ ಶ್ಯೂರ್ ದಟ್ ವಿಲ್ ಬಿ ಕ್ಲೋಸ್ಲಿ ಟು 20 ಸೀಟ್ಸ್. ನಮ್ಮ 25 ಜನ, ನಮ್ಮ ರಾಜ್ಯದ 28ರಲ್ಲಿ 27 ಅವರೇ ಕಾಂಗ್ರೆಸ್ ಡಿ ಕೆ ಸುರೇಶ್ ಅವ್ರು ಬಿಟ್ಟರೆ ಯಾರೂ ಇಲ್ಲ. ನನ್ನ ತೆರಿಗೆ ನನ್ನ ಹಕ್ಕು ಅಂತ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತಾ ಇದ್ರಿ. ಅನ್ಯಾಯ ಆಗ್ತಿದೆಯಾ ಅಂದಾಗ ಮೇಲ್ನೋಟಕ್ಕೆ ಕಾಣುತ್ತೆ, ನಮ್ಮದು 1 ರೂಪಾಯಿ ಹೋದರೆ ಬರ್ತಿರೋ 13 ಪೈಸೆ 14 ಪೈಸೆ ಈ ಥರ ಅಂತ. ಬಟ್ ಇದು ಯಾವಾಗ ಬದಲಾಗ್ಬೋದು, ಏನು ಕತೆ, ತಮ್ಮ ಡಿಮ್ಯಾಂಡ್ ಏನು? ತಾವು ಅಧಿಕಾರಕ್ಕೆ ಬಂದ ಕೇಂದ್ರದಲ್ಲಿ ಏನು ಮಾಡ್ತೀರಿ ಇದನ್ನು? ಅಧಿಕಾರಕ್ಕೆ ಬಂದರೆ ಡೆಫಿನೆಟ್ಲಿ ನಮಗೆ 1 ರೂಪಾಯಿ ಪೂರ ನಮ್ಮ ಕರ್ನಾಟಕಕ್ಕೆ ಬರುತ್ತಾ, ಏನು ಕತೆ? ಅಷ್ಟಕ್ಕಷ್ಟು ಕೊಡಕ್ಕೆ ಬರೋದಿಲ್ಲ. ಹ್ಞೂ, ಬಟ್ ಎಷ್ಟು ಬೇಕು ಶೇರ್ ನಮಗೇನು ಬರಬೇಕಾಗಿದೆ ಶೇರು, ಏನೋ 14 ಫೈನಾನ್ಸ್ 15 ಫೈನಾನ್ಸ್ ಪ್ರಕಾರ ಏನು ನಮಗೆ ಶೇರ್ ಬರಬೇಕು, ಆ ಶೇರ್ ಕೊಡಲೇಬೇಕು, ದಟ್ಸ್ ಅವರ್ ರೈಟ್. ಈಗ ನಮಗೇನು ಬರಗಾಲ ಘೋಷಣೆ ಆಯಿತು, ನಮಗೆ NDRF ನ ಬರ್ತಿರ್ತಕ್ಕಂಥ ದುಡ್ಡು ನಮ್ಮ ರೈಟ್ ಅದು. ಅದನ್ನು ಕೇಂದ್ರ ಸರ್ಕಾರನ ಕೊಡ್ತಕ್ಕಂಥ ದುಡ್ಡಲ್ಲಿ ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ನೇ ನಮಗೆ ವಾಪಸ್ ಕೊಡಬೇಕು ಅವರು. ಸೊ ಅದನ್ನು ಕೊಡ್ತಾ ಇಲ್ಲ, ಕಾರಣ ಏನು? ಯಾವ ಪಾರ್ಲಿಮೆಂಟ್ ಮೆಂಬರ್ ಮಾತಾಡಂಗಿಲ್ಲ, ಜೋಶಿ ಸಾಹೇಬರು ಹೋಗಿ ಒಂದ್ಸಲಿ ಪಾರ್ಲಿಮೆಂಟ್ನಾಗ ಇದ್ರ ಬಗ್ಗೆ ಮಾತನಾಡಲೂ ಇಲ್ಲ. ಯಾಕಂಗೆ? ಅದು ಮೋದಿ ಸರ್ ಅದೇ ಹೇಳ್ತದಲ್ಲ, ಈಗ ಒಬ್ಬರನ್ನ ದೇವ್ರು ಮಾಡಿಬಿಟ್ರೆ ಹಿಂಗೆ ಆಗೋದು ಈ ದೇಶದಲ್ಲಿ. ಈಗ ಹೆಂಗ್ ನಡೀತಾ ಇದೆ ಅಂತಂದ ಹೇಳಿ ನನ್ನ ಹಳ್ಳಿಗಳಲ್ಲಿ ಹೇಳೋದು, ಗ್ರಾಮ ಪಂಚಾಯತಿ ನೀರು ಬಂದ್ರೆ ಮೋದಿ ಸಾಹೇಬರು ಬಿಟ್ಟಂಗ. ಗ್ರಾಮ ಪಂಚಾಯತಿ ನೀರು ಬರಲಿಲ್ಲ, ಅಲ್ಲೆಲ್ಲ ಗ್ರಾಮ ಪಂಚಾಯತ್ ಮೆಂಬರು MLAಗಳು ಕಳ್ಳರವರೆಲ್ಲ. ಈ ತರದ್ದು ದಿನಾ ಬೆಳಿಗ್ಗೆ ತೋರಿಸಿದ್ರೆ ಅದೇ ಹೇಳಿದ್ವಲ್ಲ, ಯಾವ ಇಶ್ಯೂಸ್ ತಗೊಂಡು ಮಾತಾಡೋಣ ನಾವು, ಹೇಳೋಣ ಇಶ್ಯೂಸ್ ಬಗ್ಗೆ ಫ್ರೇಮ್ ಮಾಡಿ ಮಾತನಾಡಿದ್ರೆ ವಿಲ್ ಹ್ಯಾವ್ ಸಮಥಿಂಗ್. ಇಶ್ಯೂಸೇ ಇಲ್ಲ, ಇಶ್ಯೂಸ್ ಅವರೇ ಕಾಂಟ್ರವರ್ಸಿ ಇಶ್ಯೂಸೇ. ಅದು ಬರೋದು ಮೊಘಲ್, ಮುಸ್ಲಿಂ, ಪಾಕಿಸ್ತಾನ್, ಯಾವುದೋ ಒಂದು ಹಳೇ ತಂದ್ಬಿಡ್ತಾರೆ ಇವರೇ. ಈಗ 10 ವರ್ಷದಲ್ಲಿ ಯಾವ್ದು ಮಾತಾಡಿರಂಗಿಲ್ಲ ಅಂತ ಒಂದೊಂದು ಚರ್ಚೆಗೆ ಇವರೇ ಮೋದಿ ಸಾಹೇಬರು ಅದು ಹೇಳೋಗ್ತಾರೆ, ಎಲ್ಲ ಕಡೆ ಡಿಬೇಟ್ ಚಾಲು ಅದನ್ನೇ. ಬಟ್ ನಾನು ಬಹಳಷ್ಟು ನೋಡ್ತಾ ಇದ್ದೀನಿ, ಪಬ್ಲಿಕ್ ಒಪಿನಿಯನ್ ಪರ್ಸೆಪ್ಷನ್ ಬಿಲ್ಡ್ ಮಾಡಿದ್ರೆ ನೀವು ಹೇಳ್ತಿರ್ತೀರಿ, ದೇಶ ಉಳಿಬೇಕು ಅಂದ್ರೆ ಮೋದಿ ಬರಬೇಕು, ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಮೋದಿ ಬರಬೇಕು ಅನ್ನೋದನ್ನ ಅವ್ರು ಮಾತಾಡ್ತಾರೆ. ಅದೇ ರೀ, ಅದೇ ಎಲ್ಲ ಪರ್ಸೆಪ್ಷನ್ ಬಿಲ್ಡ್ ಮಾಡೋದು. ಅದೇ ಹೇಳ್ತಿದ್ದೆ, ಮೋದಿ ಸಾಹೇಬರಿಗೆ ಯಾಕೆ ಓಟ್ ಹಾಕ್ಬೇಕಂತ ಒಂದು 5 ಪಾಯಿಂಟ್ಗಳು ಯಾರನ್ನ ಹೇಳಿದ್ರೆ ಅವ್ರು ಹೇಳೋದು ಅದೇ, ದೇಶ ಉಳಿಸ್ತಾರೆ, ದೇಶ ಇವರೇ ಇರೋದು, ಪಾಕಿಸ್ತಾನ ಬಂದ್ಬಿಡುತ್ತೆ, ಮುಸ್ಲಿಮ್ಸ್ ರೂಲ್ ಬಂದ್ಬಿಡುತ್ತೆ, ಕಾಂಗ್ರೆಸ್ ಬಂದ್ರೆ. ಬರೀ ಇದನ್ನೇ ಹೇಳೋದು ಬಿಟ್ಟರೆ ಬೇರೆ ಏನು? ಮೋದಿಗೆ ಓಟ್ ಹಾಕ್ಬೇಕು ಅನ್ನೋಕೆ ಅವ್ರು 5 ಕಾರಣ ಹೇಳ್ತಾರೆ, ಹಾಕ್ಬಾರ್ದು ಅನ್ನೋಕೆ 5 ಕಾರಣ ಹೇಳೋದಾದ್ರೆ 20 ಹೇಳ್ಬೋದು. ಎಸ್, ಕಮಾನ್. ದೇಶ ದಿವಾಳಿ ಎದ್ದೋಗಿದೆ. ಮೊದಲನೇದು 55 ಲಕ್ಷ ಇರತಕ್ಕಂಥ ಸಾಲ, ಕಳೆದ 14 ಪ್ರಧಾನಮಂತ್ರಿಗಳು 2014ನೇ ಶಿವರಿಗೆ 55 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತು ಒಬ್ಬೇ ಒಬ್ಬ ಪ್ರಧಾನಮಂತ್ರಿ 10 ವರ್ಷದಲ್ಲಿ ಟೋಟಲ್ ನಮ್ಮ ದೇಶದ ಸಾಲ ಇರ್ತಕ್ಕ 183 ಲಕ್ಷ ಕೋಟಿ. ಓಕೆ, ನಂಬರ್ ಒನ್. ನಂಬರ್ ಟು, ಸುಮ್ಮನೆ ಒಂದೇ ಒಂದು ನಿಮಗೆ ಗೋಲ್ಡ್ ಪ್ರೈಸ್ ಉದಾಹರಣೆ ಕೊಡ್ತೇನೆ. 2014ನೇ ಇಸವಿನಲ್ಲಿ 27,000 ರೂಪಾಯಿ ಗೋಲ್ಡ್ ಇತ್ತು 10 ಗ್ರಾಮ್, ಇವತ್ತು ಸುಮಾರು 75,000 ರೂಪಾಯಿ ಹೋಗಿದೆ. ಎಲ್ಲರಿಗಿಂತ ಹೆಚ್ಚಾಗಿ ಡೀಸೆಲ್ ಪೆಟ್ರೋಲ್, ಇದು ಭಾಳ ಜನಕ್ಕೆ ಟೆಕ್ನಿಕಲ್ ಅರ್ಥ ಆಗಿಲ್ಲ ಅನ್ಸುತ್ತೆ. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಾವು 2004ರಿಂದ 2014ವರೆಗೆ ಆವರೇಜ್ ಬೈಯಿಂಗ್ ಪ್ರೈಸ್ ನಮ್ದು ಆಯಿಲ್ ಪರ್ ಬ್ಯಾರಲ್ $103 ಇತ್ತು. $103 ನಲ್ಲಿ ಆಯಿಲ್ ಬ್ಯಾರಲ್ ನಾವು ಖರೀದಿ ಮಾಡಿ ಅವತ್ತು ನಾವು ಮಾರ್ಕೆಟ್ ನಲ್ಲಿ 55 ರೂಪಾಯಿ 60 ರೂಪಾಯಿ ಡೀಸೆಲ್ ಪೆಟ್ರೋಲ್ ಕೊಟ್ವಿ. ಇವ್ರದ್ದು ಆವರೇಜ್ ಬೈಯಿಂಗ್ ಪ್ರೈಸ್ $63 ಇದೆ. ಅಲ್ಲಿ ಯಾಕೆ ಕಮ್ಮಿ ಕೊಟ್ಟಿವಿ ಅಂತಂದ್ರೆ, ಮನಮೋಹನ್ ಸಿಂಗ್ ಅವರು 90,000 ಕೋಟಿವರೆಗೆ ಸಬ್ಸಿಡಿ ಕೊಟ್ರು. ಇವರು ಸಬ್ಸಿಡಿ ಕೊಡ್ತಾ ಇಲ್ಲ. ನಾವೆಷ್ಟು ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಟ್ಟಿತ್ತು ಅಷ್ಟೇ ಸಬ್ಸಿಡಿ ಕೊಟ್ರೆ 30 ರೂಪಾಯಿಗೆ 40 ರೂಪಾಯಿಗೆ ಪೆಟ್ರೋಲ್ ಡೀಸೆಲ್ ಸಿಗ್ಬೇಕು, ಯಾಕಂದ್ರೆ $40 ಇನ್ನ ಕಮ್ಮಿ ಇದೆ ಮಾರ್ಕೆಟ್ ನಲ್ಲಿ. ಜಾಸ್ತಿ ಸಬ್ಸಿಡಿ ಕೊಟ್ರೆ ರಿಲಯನ್ಸ್ ಬ್ಯಾಂಕ್ ನಿಂತ್ಕೊಂಡು ಹೋಗ್ತದೆ. ನಮ್ಮ ಕಾಲದಲ್ಲಿ ರಿಲಯನ್ಸ್ ಬ್ಯಾಂಕ್ ನಿಂತ್ಕೊಂಡು ಹೋಗ್ಬಿಟ್ಟಿದೆ, ಯಾಕಂದ್ರೆ ಅವನು ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಇಂಟರ್ನ್ಯಾಷನಲ್ ಪ್ರೈಸ್ ನ ಬೈ ಮಾಡಿ ಯು ಕುಡ್ ನಾಟ್ ಏಬಲ್ ಟು ಕಾಂಪೀಟ್ ಬಿಕಾಸ್ ನಾವು ಸಬ್ಸಿಡಿ ಕೊಡ್ತಾ ಇದ್ವಿ. ಸಬ್ಸಿಡಿ ಕೊಟ್ಟಾಗ ಸರ್ಕಾರ ದುಡ್ಡಿದೆ, ಪ್ರೈವೇಟ್ನವನು ಕಾಂಪೀಟ್ ಮಾಡಕ್ ಆಗಲ್ಲ. ಸಬ್ಸಿಡಿ ಜಾಸ್ತಿ ಮಾಡ್ರಿ, ಎಲ್ಲ ರಿಲಯನ್ಸ್ ಬ್ಯಾಂಕ್ ಮುಚ್ಚಿಬಿಡ್ತಾವೆ. ರಿಲಯನ್ಸ್ ನವರು ಉದ್ದಾರ ಮಾಡೋಕ್ಕೋಸ್ಕರ ನಮ್ಗಳ ಮೇಲೆ ರೀತಿ ಹೊರೆ ಆಗ್ತಿದ್ದಾರೆ ಅಂತ ಹೇಳ್ತಿದ್ದೆ. ಅನುಮಾನ ಇದೆ ನಿಮಗೆ? ಅಲ್ಲ, ಕೇಳಿದೆ. ಇದು ಹೇಳ್ತಿರೋದಲ್ವಾ, ರಿಲಯನ್ಸ್ ಬ್ಯಾಂಕ್ಗೆ ನೀವು ನಾಳೆ 25,000 ಕೋಟಿವರೆಗೆ ನೀವು ಸಬ್ಸಿಡಿ ಹೋಯ್ದುಬಿಟ್ರೆ ರಿಲಯನ್ಸ್ ಬ್ಯಾಂಕ್ ಕ್ಲೋಸ್ ಆಗ್ಬಿಡ್ತದೆ. ರಿಲಯನ್ಸ್ ಬ್ಯಾಂಕಿಗೆ ಅನುಕೂಲ ಆಗಬೇಕು. ಇವತ್ತು ರಿಲಯನ್ಸ್ ಬ್ಯಾಂಕ್ ನಾನು 1 ರೂಪಾಯಿ ಕಮ್ಮಿಗೆ ಮಾಡ್ತಾನೆ. BJPರಿಗೆ ನಮಗ್ ಮನವಿ ಮಾಡ್ಕೊಳ್ತೀವಿ, ಯಾಕೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ $100 ಖರೀದಿ ಮಾಡಿ 55 ರೂಪಾಯಿ ಕೊಟ್ರು, ನಿಮಗೇನು ತೊಂದರೆ ಇದೆ? ಆಮೇಲೆ ನಿಮ್ದು
ನಿಮ್ದು ಜಿ ಎಸ್ ಟಿ ಬಂದ್ಮೇಲೆ ಇವತ್ತು ಕೇಂದ್ರ ಸರ್ಕಾರ ರೆವಿನ್ಯೂ ಜಾಸ್ತಿ ಆಗಿದೆ. ನಮ್ಮ ಕಾಲದಲ್ಲಿ ಇಪ್ಪತ್ತೇಳು ಲಕ್ಷ 25 ಲಕ್ಷ ಕೋಟಿ ಇರತಕ್ಕಂಥದ್ದು ಗಣನೀಯವಾಗಿ ಜಾಸ್ತಿ ಆಗಿದೆ. ಎವ್ರಿ ಇಯರ್ ಎವ್ರಿ ಸರ್ಕಾರದ ಬಜೆಟ್ಗಳು ಜಾಸ್ತಿ ಆಗ್ತವೆ, ಗಾತನು ಜಾಸ್ತಿ ಆಗಿದೆ ಅಲ್ಲಿ ಓವರ್ ಆಲ್. ಬಟ್ ನಿಮ್ ಪ್ರಾಬ್ಲಮ್ ಏನು? ಸೊ ಇವನ್ನೆಲ್ಲ ಡೀಟೇಲ್ ಆಗಿ ಹೇಳಕ್ ಹೋದ್ರೆ ವಿ ಡೋಂಟ್ ಹ್ಯಾವ್ ಎ ರೀಚಿಂಗ್ ಇಲ್ಲ ನಮಗೆ. ನಮಗೆ ರೀಚ್ ಮಾಡಿ ನೆಗೆಟಿವ್ ಆಗಿ ಮಾತನಾಡ್ತಕ್ಕಂಥದ್ದಕ್ಕೂ ನಮಗೆ ರೈಟ್ ಆಗಿ ಕರೆಕ್ಟ್ ಆಗಿ ಹೇಳ್ತಕ್ಕಂಥದ್ದು ಮಾಧ್ಯಮ. ಇದನ್ನ ಕಂಪ್ಲೀಟ್ ಡಿಬೇಟ್ ಮಾಡಿರಲ್ಲ, ಇದನ್ನೇ ಒಂದು ಡಿಬೇಟ್ ಮಾಡಿರಲ್ಲ. ಎಸ್, ನಾನು